ಗೋಪಿ ಮಾವ ಅತ್ತೆ ಮಾವ ಬಂದ್ರು ಬೇಗ ಬನ್ನಿ ಮಾವ ಕೊಡಿ ಏ ಇರ್ಲಿ ಬಿಡಮ್ಮ ಅತ್ತೆ ಸತ್ಯ ನಾನಂತೂ ನೀ ಬರೋದನ್ನ ಕಾಯ್ತಾ ಇದ್ದೆ ಅತ್ತೆ ಈಗ ತಾನೆ ಸತ್ಯನ ಹತ್ರ ಹೇಳ್ತಾ ಇದ್ದೆ ಅಮ್ಮ ಬರ್ತೀನಿ ಅಂತ ಹೇಳಿದ್ರು ಯಾಕೆ ಇನ್ನು ಬರಲಿಲ್ಲ ಅಂತ ಅಷ್ಟರಲ್ಲಿ ಸತ್ಯನೇ ಕರೆದ್ಲು ಯಾಕಪ್ಪ ಲೇಟ್ ರಸ್ತೆಲೆಲ್ಲ ಚೆಕಿಂಗ್ ಇತ್ತಲ್ಲಪ್ಪ ಅದಕ್ಕೆ ಲೇಟ್ ಆಯ್ತು ಅತ್ತೆ ಮಾವ ಎಲ್ಲ ಆರಾಮಾಗಿದ್ದೀರಾ ಚೆನ್ನಾಗಿದ್ದೀವಳಿ ಅಂದ್ರೆ ಅತ್ತೆ ನೀವು ಹೇಗಿದ್ದೀರಾ ಸತ್ಯ ನಿಮ್ಮ ಅತ್ತೆ ಮುಂಚೆ ತರನೇ ಇದ್ದಾಳೆ ಅನ್ಕೊಂಡ್ಯಾ ನಾನು ಇಲ್ಲಿಂದ ಹೋಗುವಾಗ ಹೇಗಿದ್ನೋ ಈಗ ಹಾಗಿಲ್ಲ ಹೌದಾ ಅತ್ತೆ ಹೂನಮ್ಮ ಯಾಕೆ ನಾನು ಮುಖ ನೋಡಿದ್ರೆ ಗೊತ್ತಾಗಲ್ವಾ ನಿಮಗೆ ಹೌದು ಸತ್ಯ ನಿಮ್ಮ ಅತ್ತೆ ಮತ್ತೆ ಹುಲಿ ಆಗಿದ್ದಾಳೆ ಸುಮ್ಮನೆ ಅಂದ್ರೆ ಎಷ್ಟು ದಿನ ಆಗಿತ್ತಮ್ಮ ನಿನ್ನ ಮುಖದಲ್ಲಿ ನಗು ನೋಡಿ ಹೌದು ಅತ್ತೆ ನೀವು ರೆಸಾರ್ಟ್ ಇಂದ ಬರೋ ಅಷ್ಟರಲ್ಲಿ ಸ್ವಲ್ಪನಾದರೂ ಹುಷಾರಾಗಿದ್ದೀರಲ್ಲ ನಾನಾಗೆ ಸರಿ ಹೋಗಲಿಲ್ಲ ಸತ್ಯ ಈ ಖುಷಿ ನನ್ನ ಚೇತರಿಸ್ಕೊಳ್ಳೋ ಹಾಗೆ ಮಾಡಿದ್ಲು ಅಷ್ಟೇ ಅಲ್ಲ ಇನ್ಮುಂದೆ ಖುಷಿ ನಮ್ಮನೆಲ್ಲೇ ಇರ್ತಾಳೆ ಹೌದಾ ಒಳ್ಳೇದು ಅತ್ತೆ ಖುಷಿ ಇಲ್ಲೇ ಇದ್ರೆ ನೀವು ಇನ್ನೂ ಚೇತರಿಸ್ಕೊಳ್ತೀರಾ ಅಲ್ವಾ ಖುಷಿ ಅಮ್ಮನಂತ ಅತ್ತೆನ ಮೊದಲಿನ ತರ ಜೋಪಾನ ಮಾಡಿ ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ಸ್ ಕಣಮ್ಮ ನಮ್ಮ ಮನೇಲಿ ಈ ಡ್ರಾಮಾ ಸೀನಿಯರ್ಸ್ಗಳಿಗೇನು ಕೊರತೆ ಇಲ್ಲ ಹೇಗಾದರೂ ಮಾಡಿ ಈ ಹೆವಿ ಡ್ರಾಮಾ ಸತ್ಯಭಾಮ ಈ ಕುಳ್ಳಿ ಜೊತೆ ಸೇರದೇ ಇರೋ ಥರ ನೋಡ್ಕೋಬೇಕು ಇವರೇನಾದರೂ ಜಾಯಿಂಟ್ ಆಗಿಬಿಟ್ರೆ ನನಗೆ ಡೇಂಜರು ನಾಗವಿಣಿ ಆರಾಮಾಗಿದೆಯಾ ತಾನೆ ಚೆನ್ನಾಗಿದ್ದೀನಕ್ಕ ನೀವು ನಾನು ಚೆನ್ನಾಗಿದ್ದೀನಿ ಕಣೆ ನಾಗವಿಣಿ ನಿಮ್ಮ ಮುಕ್ತಲಾಗಿರೋ ಬದಲಾವಣೆ ನೋಡ್ತಿದ್ರೆ ನನಗೆ ಸ್ವಲ್ಪನಾದರೂ ಸಮಾಧಾನ ಆಗ್ತಿದೆ ಕಣೆ ಮಾಧ್ವ ಹೇಗಿದೆಯೋ ಅಪ್ಪ ಮಾಧವ ತುಂಬಾ ಬದಲಾಗಿರೋ ತರ ಕಾಣ್ತಾ ಇದ್ದಾನೆ ಯಾರ ಮೇಲೂ ಸ್ವಲ್ಪನು ಕೋಪ ಮಾಡ್ಕೊಳ್ಳದೆ ಹೋದ ಬನ್ನಿ ಎಲ್ರು ಒಳಗಡೆ ಬನ್ನಿ ಕೂತ್ಕೊಂಡು ಮಾತಾಡೋಣ ಲಗೇಜ್ ಎಲ್ಲ ಅಲ್ಲೇ ಬಿಡಿ ಮಾವ ನಾವು ತರ್ತೀವಿ ಕೇಶವ ತಗೋ ಅಬ್ಬಾಯ್ ಲಗೇಜ್ ಹತ್ಕೋ ಖುಷಿ ಲಗೇಜ್ ಕಾರಲ್ಲಿ ಇದೆ ತಗೊಂಡ್ಬರ್ತೀನಿ ಹಾ ಬನ್ನಿ ಬನ್ನಿ ಖುಷಿ ನಮಗೆಲ್ಲ ರೆಸಾರ್ಟಲ್ಲಿ ಸೇವೆ ಮಾಡಿದ್ಲು ಅಂತ ನಿನ್ನ ಮಗ ಇವಾಗ ಅವಳು ಸೇವೆ ಮಾಡ್ತೀಯಾನೆ ಯಾಕೆಲ್ಲರೂ ನಗ್ತಿದ್ದೀರಾ ಏನಿಲ್ಲ ಮಗ್ನೆ ನಮ್ಮ ರಾಘವ ಖುಷಿ ಸೇವೆ ಮಾಡ್ತಿದ್ದ ನೋಡು ಅಂತ ನಿಮ್ಮಪ್ಪ ಹೇಳ್ತಿದ್ರು ಅದಕ್ಕೆ ನಗ್ತಾ ಇದ್ದೀವಿ ಕಂದ ಇವತ್ತಿಂದ ಇದು ನಿನ್ಮನೆ ಈ ಕಸ್ತೂರಿ ನಿವಾಸ ಕುಟುಂಬದಲ್ಲಿ ನೀನು ಒಬ್ಳು ನಿನಗೇನೇ ಬೇಕಿದ್ರೂ ಯಾವ ಮುಜುಗರನೂ ಇಲ್ಲದೆ ನೀನು ನನ್ನ ಹತ್ರ ಕೇಳ್ಬೋದು ಇನ್ ಮುಂದೆ ನಾನೇ ನಿನ್ನ ಪಾಲಿನ ಲಕ್ಕಿಮ್ಮ ಕಂದ ಸರಿನಾ ಖುಷಿ ಪುಟ್ಟಿ ನೋಡು ನೀ ರೆಸಾರ್ಟಲ್ಲಿ ನೀ ಹೇಗಿದ್ಯೋ
ಹಾಗೆ ಇಲ್ಲೂ ಖುಷಿ ಖುಷಿಯಾಗಿರ್ಬೇಕು. ಓಕೆನಾ ಖುಷಿ? ನಮ್ಮ ಅತ್ತೆ ನಿನ್ಗೆ ಇನ್ ಮುಂದೆ ಅಮ್ಮ ಆದ್ರೆ ನಾನು ನಗ್ವಿಣಿ ನಿನ್ಗೆ ಇನ್ ಮುಂದೆ ಅಕ್ಕಂದಿರಾಗ್ತೀವಿ. ನಿನ್ಗೇನೇ ಸಹಾಯ ಬೇಕಿದ್ರು ಸಂಕೋಚ ಇಲ್ಲದೆ ನಮ್ಮನ್ನ ಕೇಳ್ಬೋದು. ಹೌದು ಖುಷಿ, ಇನ್ ಮುಂದೆ ನಾವೇ ನಿನಗೆ ಅಕ್ಕಂದ್ರು ಫ್ರೆಂಡ್ಸ್ ಕೂಡ. ನಿಮ್ ಮನೆ ಮಾತ್ರ ದೊಡ್ಡದಲ್ಲ, ನಿಮ್ ಎಲ್ರು ಮನಸ್ಸು ಕೂಡ ತುಂಬಾ ದೊಡ್ಡದು. ನೀವ್ ನನ್ಗೆ ನಿಮ್ ಮನೆಯಲ್ಲಿರೋದಿಕ್ ಮಾತ್ರ ಜಾಗ ಕೊಟ್ಟಿಲ್ಲ, ನಿಮ್ ಮನ್ಸ್ಗಳಲ್ಲೂ ಜಾಗ ಕೊಟ್ಟಿದ್ದೀರಾ. ಇದಕ್ಕೆಲ್ಲ ನಿಮಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀನ್ ನಮಗ್ ಥ್ಯಾಂಕ್ಸ್ ಹೇಳೋದೆಲ್ಲ ಏನು ಬೇಡ ಖುಷಿ, ಸದಾ ನೀನ್ ಮನೇಲಿ ನಗ್ತಾ ನಮ್ಮನ್ನು ನಗಿಸ್ತಾ ಇದ್ರೆ ಅಷ್ಟೇ ಸಾಕು. ಎಲ್ಲರೂ ಜರ್ನಿ ಮಾಡ್ಕೊಂಬಂದು ಸುಸ್ತಾಗಿರ್ತೀರ ಖುಷಿ, ನೀನ್ ಹೋಗಮ್ಮ, ಸ್ವಲ್ಪ ರೆಸ್ಟ್ ತಗೋ. ಖುಷಿ ಬಾ. ಮಂಗಳ, ಸತ್ಯ, ನಾಗ್ವಿಣಿ, ನೀವು ಮೂರು ಜನ ಈ ಮನೆ ಕಣ್ಗಳು, ಅದಕ್ಕೆ ನಿಮಗೆ ಮೊದಲೇ ಹೇಳ್ತಿದ್ದೀನಿ. ಲಕ್ಕಿಮ್ಮ ನಮ್ಮಿಂದ ಏನನ್ನು ಬಯಸ್ತೆ, ನಮ್ಮನ್ನು ತುಂಬ ಚೆನ್ನಾಗಿ ರೆಸಾರ್ಟಲ್ಲಿ ನೋಡ್ಕೊಂಡಿದ್ದಾರೆ. ಈಗ ಅವ್ರ ಮಗಳು ಖುಷಿ ನಮ್ಮನೇಲಿರಬೇಕು ಅಂತ ಬಂದಿದ್ದಾಳೆ. ಈಗ ನಾವು ಅವಳನ್ನು ಅವರಷ್ಟೇ ಚೆನ್ನಾಗಿ ನೋಡ್ಕೋಬೇಕು. ರೆಸಾರ್ಟಲ್ಲಿದ್ದಾಗ ಖುಷಿ ನನ್ನನ್ನು ಹೆತ್ತ ತಾಯಿಗಿಂತಲೂ ಹೆಚ್ಚಾಗಿ ನೋಡ್ಕೊಂಡಿದ್ದಾಳೆ. ನಾಗ್ವೇಣಿಗೆ ಅಕ್ಕನ ಸ್ಥಾನ ಕೊಟ್ಟಿದ್ದಾಳೆ. ಅವಳಿಲ್ಲಿರೋಷ್ಟು ದಿನ ಈ ಮನೆ ಮಗಳ ಥರ ನಾವವಳ ನೋಡ್ಕೋಬೇಕು, ಗೊತ್ತಾಯ್ತಾ? ಓ, ಹಾಗಾದ್ರೆ ನಮ್ಮಮ್ಮನ ಕತೆ ಕೇಳ್ಕತ್ತಂ. ಅತ್ತೆ, ನಾವು ಅವಳ ಸ್ವಂತ ತಂಗಿಗಿಂತ ಹೆಚ್ಚಾಗಿ ನೋಡ್ಕೊಳ್ತೀವಿ, ನೀವ್ ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡಿ ಅತ್ತೆ. ಮಂಗ್ಳ, ನಾ ಹೇಳಿ. ಅಮ್ಮ, ನೀನ್ ಹೇಳಿದ್ದನ್ನ ನಾನ್ ಮಾಡ್ದೇ ಇರ್ತೀನ. ಅಮ್ಮ, ನಾನು ಎಲ್ರಿಗೂ ಕುಡಿಯಕ್ಕೆ ಕಾಫಿ ಮಾಡ್ಕೊಂಡು ಬರ್ತೀನಿ. ನೋಡಿದ್ಯಾ ಮಂಗ್ಳ, ನಾನು ನಿಂಗೆ ಹೇಳ್ಬೇಕು ಅಂತಿದ್ದೆ, ನಂಗೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡ್ಕೊಂಬಮ್ಮ. ಸರಿಯಪ್ಪ. ಒಂದು ಗೋಪುರಕ್ಕೆ ಒಂದೇ ಕಳಸ. ಈ ಕಸ್ತೂರಿ ನಿವಾಸಕ್ಕೆ ಒಬ್ಬಳೆ ಮಗಳು, ಅದು ನಾನು, ನಾನು ಮಾತ್ರ. ನನ್ನ ಜಾಗನ ನಮ್ಮಮ್ಮ ಬೀದಿ ಬಿಕಾರಿ ಕೊಡ್ತೀನಿ ಅಂದ್ರೆ ನಾನು ಬಿಟ್ಟು ಬಿಡ್ತೀನಾ? ನಮ್ಮಮ್ಮಗೇನ್ ತಲೆ ಕೆಟ್ಟಿದ್ಯಾ? ಅಲ್ಲ, ಆ ಕಳ್ಳು ಕುಳ್ಳಿ ಈ ಮನೆ ಮಗಳಾದ್ರೆ ಈ ಮನೆ ಮಗಳಾಗಿರೋ ನಾನೇನು? ಕಸ ಮುಸ್ರೆ ತೊಳೆಯೋ ಆಳ? ನೋಡಿ ಖುಷಿ ಅವರೇ, ಇಲ್ಲ ಆರಾಮಾಗಿ ರೆಸ್ಟ್ ಮಾಡಿ. ನಿಮ್ಗೆ ಏನೇ ಬೇಕಿದ್ರು ಎಷ್ಟೊತ್ತಿಗೆ ಆಗಿರಲಿ, ಒಂದು ಕೂಗ್ ಹಾಕಿ, ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ, ಸರಿನಾ? ಆ್ಯಂಡ್ ಭಯ ಪಟ್ಕೊಳಕ್ ಹೋಗ್ಬಿಡಿ. ಹ್ಮ್, ಭಯನಾ ನನ್ಗ? ಏನ್ ಗುರು, ಇಷ್ಟೊತ್ತಿನಲ್ಲೆಲ್ಲ ಕಾಮಿಡಿ ಮಾಡ್ತಿದ್ಯಾ ನೀನು? ಭಯಕ್ಕೆ ಭಯ ಪಡೋದನ್ನ ಕಲ್ಸಿದ್ದೆ ನಾವಮ್ಮ. ನಮ್ಮಂತರ್ಗ್ ಹೋಗಿ
ಭಯ ಪಡ್ಬೇಡ ಅಂತ ಡೈಲಾಗ್ ಬೇರೆ ಹೊಡಿತೀಯ ನೀನು. ಲಾ 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 ಲಾ